ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಬಳಿಕ ಈ ಎರಡು ದೇಶಗಳ ನಡುವೆ ಅನೇಕ ವೈರುಧ್ಯಗಳಿದ್ದಾವೆ, ದ್ವೇಷ ಇದೆ, ಎರಡು ದೇಶಗಳ ನಡುವೆ ಯುದ್ಧ ಕೂಡ ಆಗಿದೆ. ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಪಾರ ಸಂಬಂಧ ಇಲ್ಲ. ಅಷ್ಟೇ ಏಕೆ, ಭಾರತ ಪಾಕಿಸ್ತಾನದ ವಾಯುಮಾರ್ಗವನ್ನು ಕೂಡ ಬಳಸೋದಿಲ್ಲ. ನಾವಿವತ್ತು ಇರಾನೋ ಅಥವಾ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂತಂದರೆ ಪಾಕಿಸ್ತಾನದ ವಾಯುಮಾರ್ಗವನ್ನು ಬಳಸೋದಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವೇಷ ಇದೆ. ಹೀಗಿದ್ರೂ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಮಾತ್ರ ಇವತ್ತಿಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ನಡೆದುಕೊಂಡು ಬರ್ತಾ ಇದೆ. ಆ ಒಪ್ಪಂದ ಯಾವುದು ಕೇಳಿದ್ರೆ, ನೀರಿನ ಒಪ್ಪಂದ, ಸಿಂಧು ನದಿ ನೀರಿನ ಒಪ್ಪಂದ. ಇವತ್ತಿಗೂ ಕೂಡ ಎರಡೂ ದೇಶಗಳ ನಡುವೆ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಿಲ್ಲ. ಅಂದರೆ ಆಗಾಗ ಮಾತುಗಳು ಕೇಳಿಬರ್ತಾ ಇರುತ್ತೆ, ಆದರೆ ಭಾರತ ಯಾವ ರೀತಿಯಲ್ಲೂ ಕೂಡ ಈ ಒಪ್ಪಂದವನ್ನು ಮುರಿದುಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿಲ್ಲ. ಪಾಕಿಸ್ತಾನ ಮತ್ತು ಭಾರತ ನಿರ್ಮಾಣ ಆಯಿತಲ್ಲ, ಎರಡು ದೇಶಗಳು ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಅನೇಕ ರೀತಿಯಲ್ಲಿ ಭಾರತಕ್ಕಿಂತಲೂ ಕೂಡ ಹಿಂದುಳಿದಿದೆ. ಜೊತೆಗೆ ಪ್ರಕೃತಿಯೂ ಕೂಡ ಪಾಕಿಸ್ತಾನವನ್ನು ಭಿಕ್ಷುಕ ದೇಶವನ್ನಾಗಿ ಮಾಡಿಬಿಟ್ಟಿದೆ. ಅದು ಹೇಗೆ ಅಂತಂದರೆ, ಪಾಕಿಸ್ತಾನಕ್ಕೆ ನದಿ ನೀರಿನ ಮೂಲ ಇದೆಯಲ್ಲ, ಇದು ಇರೋದೇ ಭಾರತದಲ್ಲಿ. ಅವರಿವತ್ತು ನೀರಿಗಾಗಿ ಭಾರತದೊಂದಿಗೆ ಯಾವತ್ತೂ ಕೂಡ ಭಿಕ್ಷೆಯನ್ನು ಬಿಡಬೇಕು. ಭಾರತ ನೀರನ್ನು ಬಿಟ್ಟರೆ ಮಾತ್ರ ಪಾಕಿಸ್ತಾನ ನೀರು ಕುಡಿಬಹುದು, ಅಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅಂದರೆ ಪ್ರಾಕೃತಿಕವಾಗಿಯೇ ಅವರೊಂದು ಭಿಕ್ಷುಕ ದೇಶವಾಗಿದೆ. ಆದರೆ ಮಿತ್ರರೇ, 1960ರಲ್ಲಿ ನದಿ ನೀರು ಒಪ್ಪಂದ ಆಗುತ್ತೆ, ಸಿಂಧು ನದಿ ನೀರಿನ ಒಪ್ಪಂದ ಅಂತ ಇದನ್ನು ಕರೆಯಲಾಗುತ್ತೆ. ಈ ಒಪ್ಪಂದದ ಪ್ರಕಾರ ಭಾರತ ಮೂರು ನದಿಗಳನ್ನು, ಅಂದರೆ ಪಾಕಿಸ್ತಾನಕ್ಕೆ ಹರಿದು ಹೋಗುವಂತಹ ಮೂರು ನದಿಗಳನ್ನು ಬಳಸ್ಕೊಳ್ಬಹುದು. ಒಂದು ತೊಟ್ಟು ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಬಿಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಭಾರತ ಏನು ಮಾಡ್ತು, ಅನೇಕ ಕಾರಣಗಳಿಂದಾಗಿ ಪಾಕಿಸ್ತಾನಕ್ಕೆ ಈ ನೀರನ್ನು ಹರಿಯೋದಕ್ಕೆ ಬಿಡ್ತಾ ಇತ್ತು. ಎರಡು ನದಿ ನೀರನ್ನು ಭಾರತ ಬಳಸ್ಕೊಳ್ತಾ ಇತ್ತು, ಇನ್ನುಳಿದಂತಹ ಒಂದು ನದಿ ನೀರನ್ನು ಪಾಕಿಸ್ತಾನಕ್ಕೆ ಭಾರತ ಬಿಡ್ತಾ ಇತ್ತು. ಯಾವತ್ತೂ ಕೂಡ ಅದನ್ನು ತಡೆಯುವಂತಹ ಪ್ರಯತ್ನ ಮಾಡಿರಲಿಲ್ಲ. ಹೀಗಾಗಿ ಅನೇಕ ವರ್ಷಗಳಿಂದ ಪಾಕಿಸ್ತಾನದ ರೈತರು ಬಹಳ ಖುಷಿಯಿಂದ ಜೀವನ ಮಾಡ್ತಾ ಇದ್ದರು, ಅವರಿಗೆ ಬೇಕಾದಷ್ಟು ನೀರು ಸಿಗ್ತಾ ಇತ್ತು, ಪಾಕಿಸ್ತಾನ ಕೂಡ ಇದನ್ನು ಎಂಜಾಯ್ ಮಾಡ್ತಾ ಇತ್ತು. ಆದರೆ ಈಗ ನರೇಂದ್ರ ಮೋದಿ ಸರ್ಕಾರ ಅದನ್ನು ತಡೆದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದೆ. ಕಂಪ್ಲೀಟಾಗಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದಂತಹ ಆ ನದಿ ನೀರನ್ನು ಭಾರತಕ್ಕೆ ಡೈವರ್ಟ್ ಮಾಡಿದೆ. ಇನ್ನು ಮುಂದೆ ಆ ನೀರನ್ನು ಜಮ್ಮು ಕಾಶ್ಮೀರದ ರೈತರು ಬಳಸ್ಕೊಳ್ತಾರೆ, ಪಂಜಾಬ್ನ ರೈತರು ಬಳಸ್ಕೊಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದನ್ನು ಪಾಕಿಸ್ತಾನದ ಮೇಲಿನ ಜಲಬಾಂಬ್ ಅಂತ ಕರೆಯಲಾಗ್ತಾ ಇದೆ. ಹಾಗಾದರೆ ಮಿತ್ರರೇ, ಏನಿದು ನದಿ ನೀರಿನ ಒಪ್ಪಂದ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವ ರೀತಿಯಾದ ಒಪ್ಪಂದ ಇದೆ? ಭಾರತ ಈಗ ಯಾವ ರೀತಿಯಾಗಿ ತನ್ನ ಪಾಲಿನ ನೀರನ್ನು ಬಳಸ್ಕೊಳ್ತಾ ಇದೆ? ಇದು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ದಕ್ಷಿಣ ಏಷ್ಯಾ ವಿಶ್ವದಲ್ಲಿ ಅತಿ ಹೆಚ್ಚು ಜನ ವಾಸಿಸುವಂತಹ ಪ್ರದೇಶ. ಭಾರತ, ಬಾಂಗ್ಲಾ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ದೇಶಗಳಲ್ಲಿ ಒಟ್ಟು 1.94 ಬಿಲಿಯನ್ ಜನ ವಾಸ ಮಾಡ್ತಾರೆ. ಅಂದರೆ 194 ಕೋಟಿ ಜನ ವಾಸ ಮಾಡ್ತಾರೆ. ಇನ್ನೆಲ್ಲೂ ಕೂಡ ಇಷ್ಟೊಂದು ಮಂದಿ ಇಷ್ಟು ಭೂಪ್ರದೇಶದಲ್ಲಿ ವಾಸ ಮಾಡೋದಿಲ್ಲ. ವಿಶ್ವದ 25%ರಷ್ಟು ಜನ ಇದಿಷ್ಟೇ ಭೂಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ನೀರಿನ ಬಳಕೆಯೂ ಜಾಸ್ತಿ ಇದೆ, ನೀರಿನ ಬೇಡಿಕೆಯೂ ಕೂಡ ಜಾಸ್ತಿ ಇದೆ. ಆದರೆ ಈ ದೇಶಗಳಿಗೆ ನೀರಿನ ಮೂಲ ಯಾವುದು ಕೇಳಿದ್ರೆ, ನದಿ ನೀರೇ ಈ ದೇಶಗಳ ಜೀವನಾಧಾರ. ನದಿ ನೀರಿಲ್ಲ ಅಂದರೆ ಬದುಕೋದು ಕಷ್ಟ. ಮಿತ್ರರೇ, ಇಲ್ಲಿ ಭಾರತದಲ್ಲಿ ಹೇರಳವಾಗಿ ನದಿ ನೀರಿನ ಸಂಪತ್ತಿದೆ. ನಮ್ಮ ದೇಶದಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ, ಅವು ಹರಿತವೆ. ಇದನ್ನು ನಮ್ಮ ರೈತರು ಬಳಸ್ಕೊಂಡು ಕೃಷಿ ಮಾಡ್ತಾರೆ, ಕುಡಿಯೋದಕ್ಕೆ ಬಳಸಲಾಗುತ್ತೆ. ಹೀಗೆ ಭಾರತಕ್ಕೆ ಸಫಿಷಿಯೆಂಟ್ ನದಿ ನೀರಿನ ಮೂಲಗಳಿದೆ. ಆದರೆ ಪಾಕಿಸ್ತಾನಕ್ಕೆ ಹೀಗಿಲ್ಲ. ಪಾಕಿಸ್ತಾನಕ್ಕೆ ಅತಿ ದೊಡ್ಡ ನದಿ ಅಂತಂದರೆ ಅದು ಸಿಂಧು ನದಿ. ಇದು ಹುಟ್ಟುವಂತಹದ್ದು ಟಿಬೆಟ್ನಲ್ಲಿ, ಆನಂತರ ಭಾರತವನ್ನು ಪ್ರವೇಶ ಮಾಡುತ್ತೆ, ಭಾರತದಲ್ಲಿ ಹರಿದು ಇದು ಪಾಕಿಸ್ತಾನವನ್ನು ಸೇರುತ್ತೆ, ಅಂತಿಮವಾಗಿ ಪಾಕಿಸ್ತಾನದಲ್ಲೇ ಇದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ. ಸಿಂಧು ನದಿಯ ಬಗ್ಗೆ ಭಾರತೀಯರಿಗೆ ನಾನೇನು ಹೇಳಬೇಕಾಗೇ ಇಲ್ಲ, ಯಾಕೆಂದರೆ ಇದು ನಮ್ಮ ನಾಗರಿಕತೆಯ ಮೂಲ. ಇಂತಹ ಸಿಂಧು ನದಿಯೇ ಪಾಕಿಸ್ತಾನದ ಜೀವನಾಧಾರ, ಜೀವಜಲವೂ ಕೂಡ ಹೌದು. ಈ ಸಿಂಧು ನದಿಗೆ ಅನೇಕ ಉಪನದಿಗಳಿದ್ದಾವೆ. ಈ ಪೈಕಿ 5 ಉಪನದಿಗಳು ಭಾರತದಿಂದಲೇ ಪಾಕಿಸ್ತಾನಕ್ಕೆ ಹರಿದು ಹೋಗ್ತವೆ. ಅವು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಸಿಂಧು ನದಿಯನ್ನು ಸೇರಿಕೊಳ್ತವೆ. ಈ 5 ಉಪನದಿಗಳಿದ್ದಾವಲ್ಲ, ಇದು ಪಾಕಿಸ್ತಾನಕ್ಕೆ ಅತ್ಯಂತ ಮುಖ್ಯವಾಗುತ್ತೆ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ, ಈ ನದಿ ನೀರಿನ ವಿವಾದ ಇದ್ದೇ ಇರುತ್ತೆ. 1960ರಲ್ಲಿ ಏನಾಗುತ್ತೆ, ಈ ನದಿ ನೀರಿಗೋಸ್ಕರವಾಗಿ ಎರಡೂ ದೇಶಗಳು ಒಂದು ಒಪ್ಪಂದಕ್ಕೆ ಮುಂದಾಗ್ತವೆ. ಆಗಿನ ಕಾಲದಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ ನೆಹರು, ಪಾಕಿಸ್ತಾನದ ರಾಷ್ಟ್ರಪತಿಯಾಗಿದ್ದಂಥ ಅಯೂಬ್ ಖಾನ್, ಇವರು ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಅದೇ ಸಿಂಧು ನದಿ ನೀರಿನ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ ಕೇಳಿದ್ರೆ, ಸಿಂಧು ನದಿಯನ್ನು ಕಂಪ್ಲೀಟಾಗಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಗುತ್ತೆ. ಭಾರತ ಅದಕ್ಕೆ ಸಹಿ ಹಾಕುತ್ತೆ.
ಅಂದರೆ ಸಿಂಧೂ ನದಿಯ ಮೇಲೆ ನಮಗೆ ಯಾವುದೇ ರೀತಿಯಲ್ಲೂ ಹಕ್ಕಿಲ್ಲ. ಸಿಂಧೂ ನದಿಯನ್ನು ನಾವು ತಡೆದು ನಿಲ್ಲಿಸೋದಿಲ್ಲ. ಅದು ಹೇಗೆ ಹುಟ್ಟುತ್ತೋ ಹಾಗೆ ಪಾಕಿಸ್ತಾನವನ್ನು ಸೇರುತ್ತೆ. ನಾವು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಡ್ಯಾಮ್ ಕಟ್ಟಿ ನಮ್ಮ ರೈತರಿಗೆ ಅದನ್ನು ನೀರು ಬಳಸ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಹೀಗಂತ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತೆ. ಇದರ ಜೊತೆಗೆ ಝೀಲಂ ಮತ್ತು ಚಿನಾಬ್ ಎರಡು ಉಪನದಿಗಳೇನಿದ್ದಾವೆ ಇದನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಬಿಡುತ್ತೆ. ಅದನ್ನು ನಾವು ಬಳಸೋದಿಲ್ಲ. ಆ ನೀರು ಕೂಡ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗುತ್ತೆ. ನಾವು ಅದರ ಮೇಲೆ ಹಕ್ಕು ಸ್ಥಾಪಿಸೋದಿಲ್ಲ ಅಂತ ಭಾರತ ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ನೆಹರು ಅವರು ಅದಕ್ಕೆ ಸಹಿ ಮಾಡ್ತಾರೆ. ಇದಕ್ಕೆ ಬದಲಾಗಿ ಭಾರತಕ್ಕೆ ಏನಾಗುತ್ತೆ ಕೇಳಿದ್ರೆ, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಈ ಮೂರು ಉಪನದಿಗಳೇನಿದ್ದಾವೆ ಇದರ ಮೇಲೆ ಸಂಪೂರ್ಣ ಹಕ್ಕು ಭಾರತಕ್ಕಿದೆ. ಇದರ ಶೇಕಡ 95% ನೀರನ್ನು ಭಾರತವೇ ಬಳಸ್ಕೊಳ್ಳಬಹುದು. ಉಳಿದಂತಹ 5% ನೀರನ್ನು ಪ್ರಕೃತಿಗೆ ಬಿಡಬೇಕು. ಈಗ ಯಾವುದೇ ನದಿಯಾಗಲಿ ನೀವು ಒಂದು ಹನಿಯನ್ನು ಹರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕಾವೇರಿಗೆ ಅಣೆಕಟ್ಟು ಕಟ್ಟಿದ್ರೂ ಕೂಡ ಸ್ವಲ್ಪ ನೀರನ್ನು ನಾವು ನದಿಗೆ ಹರಿಯೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪ್ರಕೃತಿಗೆ ಒಂದು 5% ನೀರು ಬೇಕು ಅಂಥೇಳಿ ಈ ಒಪ್ಪಂದದಲ್ಲಿ ನಿರ್ಧಾರ ಮಾಡಲಾಗುತ್ತೆ. ರಾವಿ, ಬಿಯಾ, ಸಟ್ಲೇಜ್ ನದಿ ನೀರಿನ ಮೇಲೆ ಶೇಕಡ 95% ಹಕ್ಕನ್ನು ಭಾರತ ಹೊಂದುತ್ತೆ. ನಾವು ಪಾಕಿಸ್ತಾನಕ್ಕೆ ಏನೋ ಇದನ್ನು ಬಿಡಬೇಕಾಗಿಲ್ಲ, ಪ್ರಕೃತಿಗೆ 5% ಬಿಡಬೇಕು. ಈ ರೀತಿಯ ಒಪ್ಪಂದ ಮಿತ್ರರೆ. ಈ ಒಪ್ಪಂದ ಆದರೂ ಕೂಡ 1960 ಒಪ್ಪಂದ ಆದರೂ ಕೂಡ ಬಿಯಾಸ್ ಮತ್ತು ಸಟ್ಲೇಜ್ ನದಿ ನೀರನ್ನು ಭಾರತ ಬಳಸ್ಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಅದಕ್ಕೆ ಅನೇಕ ಡ್ಯಾಮ್ಗಳನ್ನು ಕಟ್ಟಲಾಗಿದೆ, ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಅಲ್ಲಿ ಜಲವಿದ್ಯುತ್ತನ್ನು ತಯಾರು ಮಾಡಲಾಗುತ್ತೆ. ಹೀಗೆ ಬಿಯಾಸ್ ಮತ್ತು ಸಟ್ಲೇಜ್ ನೀರನ್ನು ಭಾರತ ಬಳಸ್ಕೊಳ್ತು. ರಾವಿ ನೀರನ್ನು ಭಾರತ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದು ಅಣೆಕಟ್ಟು ಕಟ್ಟಿದ್ರೂ ಕೂಡ ಪಾಕಿಸ್ತಾನಕ್ಕೆ ಹೇರಳವಾಗಿ ನೀರು ಹರಿದು ಹೋಗ್ತಾ ಇತ್ತು. ಇದನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಭಾರತದ ರೈತರು ಏನು ಕೇಳ್ತಾ ಇದ್ರು, ರಾವಿ ನೀರನ್ನು ಕೂಡ ನಾವು ಬಳಸ್ಕೊಳ್ಬೇಕು, ನಮ್ಮ ಪಾಲಿನ ನೀರನ್ನು ನಾವ್ಯಾಕೆ ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇತ್ತು. ಇದರ ಬಗ್ಗೆ ಪ್ರಶ್ನೆಗಳು ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಮಿತ್ರರೇ, ಭಾರತದ ಯಾವುದೇ ಸರ್ಕಾರಗಳು ಕೂಡ ಇದಕ್ಕೆ ಯೋಜನೆಯನ್ನು ಕೈಗೆತ್ತಿಕೊಂಡಿರಲಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು 1995 ಶಹಾಪುರ್ ಕಂಡಿ ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ. ಈ ಶಹಾಪುರ್ ಕಂಡಿ ಯೋಜನೆ ಏನು ಕೇಳಿದ್ರೆ, ಈ ರಾವಿ ನದಿ ಏನು ಪಾಕಿಸ್ತಾನವನ್ನು ಸೇರುತ್ತಲ್ಲ, ಅದಕ್ಕೂ ಮುಂಚೆ ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಒಂದು ದೊಡ್ಡದಾದಂಥ ಡ್ಯಾಮನ್ನು ಕಟ್ಟೋದು. ಈ ಡ್ಯಾಮ್ ಮೂಲಕವಾಗಿ ಪಾಕಿಸ್ತಾನಕ್ಕೆ ನದಿ ನೀರು ಏನು ಹರಿದು ಹೋಗುತ್ತೆ ಅದನ್ನು ತಡೆಯುವಂಥದ್ದು. ಈ ಯೋಜನೆಯನ್ನು ಪಿ ವಿ ನರಸಿಂಹರಾವ್ ಅವರು 1995 ಕೈಗೆತ್ತಿಕೊಳ್ತಾರೆ. ಆದರೆ ಮಿತ್ರರೆ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಸರ್ಕಾರಗಳು ಅನೇಕ ರೀತಿಯಲ್ಲಿ ತಗಾದೆ ತೆಗೀತವೆ. ನರಸಿಂಹರಾವ್ ಅವರು ಈ ಯೋಜನೆಯನ್ನು ಕೈಗೆತ್ತಿಕೊಂಡರೂ ಕೂಡ ಕೇಂದ್ರ ಸರ್ಕಾರ ಇದರಲ್ಲಿ ಹೆಚ್ಚೇನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆನಂತರ ಈ ಎರಡು ರಾಜ್ಯಗಳ ವಿವಾದದಿಂದಾಗಿ ಕೇಂದ್ರ ಸರ್ಕಾರ ಇದನ್ನು ಕೈಬಿಟ್ಬಿಡುತ್ತೆ. ಆನಂತರ ಬಂದ ದೇವೇಗೌಡರ ಸರ್ಕಾರ ಆಗಿರಬಹುದು, ವಾಜಪೇಯಿಯವರ ಸರ್ಕಾರ ಆಗಿರಬಹುದು, ಮನಮೋಹನ್ ಸಿಂಗ್ ಸರ್ಕಾರ ಆಗಿರಬಹುದು, ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿರಲಿಲ್ಲ. ಪಾಕಿಸ್ತಾನಕ್ಕೆ ನೀರು ಹರಿದು ಹೋಗ್ತಾ ಇತ್ತು. 2014 ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರದಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಅದೇನು ಕೇಳಿದ್ರೆ, ಭಾರತದ ಪಾಲಿನ ಒಂದು ಹನಿ ನೀರನ್ನು ಕೂಡ ನಾವು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ, ನಾವು ಅದನ್ನು ಬಳಸ್ಕೊಳ್ತೀವಿ, ಅದಕ್ಕೆ ಬೇಕಾದಂತಹ ಯೋಜನೆಯನ್ನು ಮಾಡ್ತೀವಿ. ಅದು ಜಮ್ಮು ಕಾಶ್ಮೀರಕ್ಕೆ ಹರಿಯುತ್ತೆ ಇಲ್ಲ ಪಂಜಾಬ್ಗೆ ಹರಿಯುತ್ತೆ, ಪಾಕಿಸ್ತಾನಕ್ಕೆ ಹರಿಯೋದಿಲ್ಲ, ನಾವು ಅದನ್ನು ತಡಿತೀವಿ ಅಂತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ. ಇದಾದ ಬಳಿಕ ಮಿತ್ರರೆ, ಜಿತೇಂದ್ರ ಸಿಂಗ್ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಆಪ್ತರೂ ಕೂಡ ಹೌದು. ಇವರು ಜಮ್ಮು ಕಾಶ್ಮೀರ ಮೂಲದವರು. ಇವರು ಈ ಯೋಜನೆಯ ಬಗ್ಗೆ, ಅಂದರೆ ಶಹಾಪುರ್ ಕಂಡಿ ಯೋಜನೆಯ ಬಗ್ಗೆ ಬಹಳ ಇಂಟ್ರೆಸ್ಟನ್ನು ತೋರಿಸ್ತಾರೆ. 2018 ಬಳಿಕ ಈ ಯೋಜನೆಗೆ ವೇಗವನ್ನು ಕೊಡ್ತಾರೆ. ಈ ಶಹಾಪುರ್ ಕಂಡಿ ಯೋಜನೆ ಮತ್ತೆ ಹೆಚ್ಚು ಮುನ್ನೆಲೆಗೆ ಬಂದಿದ್ದೆ ಜಿತೇಂದ್ರ ಸಿಂಗ್ ಅವರ ಕಾರಣದಿಂದಾಗಿ. ಅಂತಿಮವಾಗಿ ಏನಾಗುತ್ತೆ, ಈಗ ಡ್ಯಾಮ್ ನಿರ್ಮಾಣ ಆಗಿದೆ. 2018 ಈಚೆಗೆ ವೇಗವಾಗಿ ಈ ಡ್ಯಾಮನ್ನು ನಿರ್ಮಾಣ ಮಾಡಲಾಯಿತು. ಈಗ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಇದು ಲೋಕಾರ್ಪಣೆ ಆಗುವಂಥ ಸಾಧ್ಯತೆಗಳಿದೆ. ಮಿತ್ರರೇ, ಈ ಯೋಜನೆ ಲೋಕಾರ್ಪಣೆ ಆಗಿದ್ದೇ ಆದರೆ ರಾವಿ ನದಿಯ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ನಾವೊಂದು 5% ನೀರನ್ನು ಹೊರಬಿಟ್ಟರೂ ಕೂಡ ಅದು ಪಾಕಿಸ್ತಾನಕ್ಕೆ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನೀರು ಜಮ್ಮು ಕಾಶ್ಮೀರದ 32,000 ಭೂಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸುತ್ತೆ. ಜೊತೆಗೆ ಪಂಜಾಬ್ನ 5,000 ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸುತ್ತೆ. ಅಂದರೆ ರೈತರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ 206 MW ವಿದ್ಯುತ್ತನ್ನು ತಯಾರು ಮಾಡೋದಕ್ಕೂ ಕೂಡ ಇದನ್ನು ಬಳಸ್ಕೊಳ್ಳಲಾಗುತ್ತೆ. ಇದು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ವರದಾನವಾಗಿ ಪರಿಣಮಿಸುತ್ತೆ. ಮಿತ್ರರ, ಇವತ್ತು ಭಾರತಕ್ಕೇನು ಈ ಸಿಂಧೂ ನದಿ ಇರಬಹುದು, ಅದರ 5 ಉಪನದಿಗಳಿರಬಹುದು, ಈ ನದಿಗಳಿಂದಾಗಿ ಭಾರತ ಒಟ್ಟು 20,000 MW ವಿದ್ಯುತ್ತನ್ನು ತಯಾರು ಮಾಡಬಹುದು. ಆದರೆ ಭಾರತ ಈಗ ತಯಾರು ಮಾಡ್ತಿರೋದೇನು, ಕೇವಲ 3,263 MW ವಿದ್ಯುತ್ತನ್ನು ಮಾತ್ರ. ನಿಮ್ಗೆ ಅನ್ನಿಸ್ಬಹುದು, ಆ ಮೂರು ನದಿಗಳನ್ನು ನಾವು ಪಾಕಿಸ್ತಾನಕ್ಕೆ ಬಿಟ್ಟುಬಿಟ್ಟಿದ್ದೇವಲ್ಲ, ಮತ್ತೆ ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಈ ತರದ ಈ ಒಪ್ಪಂದದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪಾಕಿಸ್ತಾನಕ್ಕೆ ನೀರು ಹರಿದು ಹೋಗುತ್ತಲ್ಲ,
ಈ ನೀರನ್ನು ನಾವು ಡ್ಯಾಮ್ ಕಟ್ಟಿ ನಮ್ಮ ರೈತರಿಗೆ ಹರಿಸುವ ಹಾಗಿಲ್ಲ, ಆದರೆ ಅಲ್ಲಿ ಜಲವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡಿಕೊಳ್ಳಬಹುದು, ಜಲವಿದ್ಯುತ್ತನ್ನು ತಯಾರು ಮಾಡಬಹುದು. ನೀವು ವಿದ್ಯುತ್ ತಯಾರಾದ ಬಳಿಕ ನೀರು ಎಲ್ಲಿಗೆ ಹೋಗುತ್ತೆ? ಕೆಳಗಡೆ ಹರಿದು ಹೋಗುವಂಥದ್ದು, ಅದನ್ನೇನು ಬಳಸ್ಕೊಳ್ಳೋದಿಲ್ಲ. ಹೀಗಾಗಿ ಜಲವಿದ್ಯುತ್ ತಯಾರಿಕೆಗೆ ಈ ಒಪ್ಪಂದ ಯಾವ ರೀತಿಯಲ್ಲೂ ಕೂಡ ಅಡ್ಡಿಯಾಗೋದಿಲ್ಲ, ಅದಕ್ಕೆ ಪಾಕಿಸ್ತಾನ ಅಡ್ಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತ ಮಾತ್ರ ಈ ಬಗ್ಗೆ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸಿರಲಿಲ್ಲ. ಈಗ ನರೇಂದ್ರ ಮೋದಿಯವರ ಸರ್ಕಾರ ಶಹಪುರ್ ಕಂಡಿ ಯೋಜನೆಯನ್ನು ಸಂಪೂರ್ಣಗೊಳಿಸಿ ಲೋಕಾರ್ಪಣೆಗೆ ಸಿದ್ಧಗೊಳಿಸಿದೆ. ಹೀಗಾಗಿ ಭಾರತ ತನ್ನ ಪಾಲಿನ ಅಷ್ಟೂ ನೀರನ್ನು ಬಳಸಿಕೊಳ್ಳೋದಕ್ಕೆ ಸಿದ್ಧವಾಗ್ಬಿಟ್ಟಿದೆ. ಮಿತ್ರರೇ, ಇದು ಪಾಕಿಸ್ತಾನದ ಮೇಲೆ ಏನು ಪರಿಣಾಮ ಬೀರುತ್ತೆ? ಸಹಜವಾಗೇ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಪಾಕಿಸ್ತಾನಕ್ಕೆ ಇವತ್ತು ನದಿ ನೀರಿನ ಮೂಲ ಅಂತಿರೋದೇ ಸಿಂಧು ನದಿ ಮತ್ತು ಅದರ ಉಪನದಿಗಳು. ಈಗ ಭಾರತ ತನ್ನ ಪಾಲಿನ ಮೂರು ನದಿಯನ್ನೂ ಕೂಡ ಸಮರ್ಥವಾಗಿ ಬಳಸಿಕೊಂಡಿದ್ದೇ ಆದರೆ ಈ ರಾವಿ ನದಿ ನೀರೇನು ಪಂಜಾಬ್ ಪ್ರಾಂತ್ಯದಲ್ಲಿ ಹರಿದು ಹೋಗುತ್ತೆ, ಆ ಪ್ರದೇಶದಲ್ಲಿ ಇದನ್ನೇ ನಂಬಿ ಕೃಷಿ ಮಾಡುವಂಥವರಿಗೆ ದೊಡ್ಡ ಪೆಟ್ಟು ಕೊಡುತ್ತೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡಲಾಗುತ್ತೆ. ಇವರೆಲ್ಲರೂ ಕೂಡ ಸಂಕಷ್ಟವನ್ನು ಎದುರಿಸ್ತಾರೆ. ಇನ್ನು ಮುಂದೆ ಅವರಿಗೆ ನೀರು ಸಿಗೋದಿಲ್ಲ. ಪಾಕಿಸ್ತಾನ ಅದಕ್ಕೆ ಬದಲಿ ಯೋಜನೆಯನ್ನು ಮಾಡಿಕೊಳ್ಬೇಕು. ತನ್ನ ಪಾಲಿನ ನೀರನ್ನು ಅವರು ಈ ಭಾಗಕ್ಕೆ ಹರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಮಿತ್ರರೇ, ನಿಮಗೆ ಇನ್ನೊಂದು ಪ್ರಶ್ನೆಯೂ ಕೂಡ ಬರಬಹುದು. ಭಾರತ ಯಾಕೆ ಈ ಒಪ್ಪಂದವನ್ನು ಮಾಡಿಕೊಳ್ತು? ಪಾಕಿಸ್ತಾನಕ್ಕೆ ಯಾಕೆ ನೀರನ್ನು ಬಿಡಬೇಕು? ಈ ಹಿಂದೆ ಕೇಂದ್ರ ಸರ್ಕಾರ ಒಮ್ಮೆ ಹೇಳಿತ್ತು, ನಾವು ನದಿ ನೀರಿನ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ನಮಗೆ ಆ ಯೋಜನೆಯೂ ಕೂಡ ಇದೆ ಅಂತ. ಪಾಕಿಸ್ತಾನ ಆವಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿತ್ತು, ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಭಾರತ 1960ರಲ್ಲಿ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ತು. ಬಹಳ ಒತ್ತಡ ಇತ್ತು. ಆಗ ಭಾರತ ವಿಶ್ವಮಟ್ಟದಲ್ಲಿ ಈ ಸ್ಥಾನಮಾನವನ್ನು ಹೊಂದಿರಲಿಲ್ಲ. ಭಾರತ ಹೆಚ್ಚು ರಷ್ಯಾದ ಪರವಾಗಿತ್ತು, ರಷ್ಯಾದ ಪರವಾದಂತಹ ನಿಲುವನ್ನು ಹೊಂದಿತ್ತು, ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇತ್ತು. ಹೀಗಾಗಿ ಅಮೆರಿಕ ಕೂಡ ಭಾರತದ ವಿರುದ್ಧವಾಗಿತ್ತು, ಎಲ್ಲ ದೇಶಗಳು, ಪಾಶ್ಚಿಮಾತ್ಯ ಜಗತ್ತು ಭಾರತದ ವಿರುದ್ಧವಾಗಿ ನಿಂತುಕೊಂಡಿತ್ತು. ಈ ಸಂದರ್ಭದಲ್ಲಿ ನದಿ ನೀರಿನ ವಿಚಾರವಾಗಿ ದೊಡ್ಡ ಮಟ್ಟದ ಗಲಾಟೆ ಆಗಿದ್ದೇ ಆದರೆ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ವು, ಇನ್ಕ್ಲೂಡಿಂಗ್ ಅಮೆರಿಕ. ಆ ಸಂದರ್ಭದಲ್ಲಿ ನೆಹರು ಏನು ಮಾಡಿದ್ರು? ಅನಿವಾರ್ಯವಾಗಿ ಒಪ್ಪಂದವನ್ನು ಮಾಡಿಕೊಂಡ್ರು. ಜೊತೆಗೆ ಭಾರತ ಅಭಿವೃದ್ಧಿಯತ್ತ ದಾಪುಗಾಲಿಡಬೇಕಾಗಿತ್ತು. ನಮ್ಮಲ್ಲೇ ಅನೇಕ ಸಮಸ್ಯೆಗಳಿತ್ತು. ನಾವು ತಿನ್ನೋ ಆಹಾರಕ್ಕೂ ಕೂಡ ಪರಿತಪಿಸ್ತಾ ಇದ್ವಿ. ನಮ್ಮಲ್ಲಿ ಬೇಕಾದಷ್ಟು ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕೆಂದರೆ ನೀರಾವರಿ ಭೂಪ್ರದೇಶವೇ ಇರಲಿಲ್ಲ. ಬ್ರಿಟಿಷರೇನು ಭಾರತವನ್ನು ಉದ್ಧಾರ ಮಾಡ್ತಾರೆ ಅಂಥೇಳಿ ದೊಡ್ಡ ದೊಡ್ಡ ಡ್ಯಾಮನ್ನು ಕಟ್ಟಿರಲಿಲ್ಲ. ಭಾರತ ಅದನ್ನೆಲ್ಲ ನಿರ್ಮಾಣ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಹೀಗೆ ನಿರ್ಮಾಣ ಮಾಡಬೇಕಾದ್ರೆ ಏನು ಹಣ ಬೇಕಾಗಿತ್ತು. ಆಗ ವಿಶ್ವಬ್ಯಾಂಕ್ನಿಂದ ಭಾರತ ಸಾಲ ಮಾಡ್ತಾ ಇತ್ತು. ಈಗ ವಿಶ್ವಬ್ಯಾಂಕೇ ಮುಂದೆ ಬಂದು ಪಾಕಿಸ್ತಾನಕ್ಕೂ ನೀವು ನೀರು ಬಿಡಬೇಕು ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೆಹರು ಅದಕ್ಕೆ ಸಹಿ ಹಾಕಿದ್ರು. ಆದರೆ ಮಿತ್ರರೇ, ಭಾರತ ಇವತ್ತು ಆ ಒಪ್ಪಂದವನ್ನು ಮುಂದುವರಿಸಬೇಕು ಅಂತೇನಿಲ್ಲ. ಹೀಗಿದ್ರೂ ಕೂಡ ಭಾರತ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ನೀರು ಬಿಡ್ತಾ ಇದೆ. ನಾವ್ಯಾವತ್ತೂ ಕೂಡ ಅಂತಹ ಮೂರ್ಖತನದ ನಿರ್ಧಾರವನ್ನು ಮಾಡೋದಿಲ್ಲ. ಯಾಕೆಂತಂದರೆ ಪ್ರಕೃತಿಯಲ್ಲಿ ನೀರು ಕೆಳಮುಖವಾಗಿ ಹರಿಯುವಂಥದ್ದೇ. ಅದನ್ನು ತಡೆದು ನಾವು ಬೇಕಾದಷ್ಟು ಬಳಸ್ಕೊಳ್ಬಹುದು. ಹಾಗಂತ ನಾವು ಕೆಳಗೆ ನೀರೇ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮಿತ್ರರೇ, ಒಮ್ಮೆ ಯೋಚನೆ ಮಾಡಿ, ಒಂದು ವೇಳೆ ಭಾರತದ ಸ್ಥಾನದಲ್ಲಿ ಪಾಕಿಸ್ತಾನ ಇದ್ದು, ಅಂದರೆ ಮೇಲ್ಭಾಗದಲ್ಲಿ ಪಾಕಿಸ್ತಾನ ಇದ್ದು ಕೆಳಭಾಗದಲ್ಲಿ ಭಾರತ ಇದ್ದಿದ್ದೇ ಆಗಿದ್ದರೆ ಇವತ್ತು ಈ ನೀರೇನಾದರೂ ಭಾರತಕ್ಕೆ ಬರ್ತಾ ಇತ್ತ? ಯಾವುದೇ ಒಪ್ಪಂದ ಆದರೂ ಕೂಡ ಆ ಒಪ್ಪಂದವನ್ನು ಪಾಕಿಸ್ತಾನ ಪಾಲಿಸ್ತಾ ಇತ್ತ? ಇವತ್ತು ಒಂದೇ ಒಂದು ನದಿಯೂ ಕೂಡ ಭಾರತಕ್ಕೆ ಹರಿತಾ ಇರಲಿಲ್ಲ. ಚೈನಾದಿಂದ 1000 ಕೋಟಿ ಸಾಲ ಮಾಡಿಯಾದರೂ ಕೂಡ ಆ ನದಿ ನೀರನ್ನು ಬೇರೆ ಕಡೆಗೆ ತಿರುಗಿಸ್ತಾ ಇತ್ತು ಪಾಕಿಸ್ತಾನ. ಭಾರತಕ್ಕೆ ಆ ಮಟ್ಟಿಗೆ ಕೀಟಲೆಯನ್ನು ಕೊಡ್ತಾ ಇತ್ತು. ಆದರೆ ಭಾರತ ಅಂತಹ ಮೂರ್ಖ ನಿರ್ಧಾರವನ್ನು ಮಾಡಿಲ್ಲ. ನಾವೇನು 1960ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದೀವಿ ಆ ಪ್ರಕಾರವಾಗಿ ನಡೆದುಕೊಳ್ತಾ ಇದೆ. ಈಗ ರಾವಿ ನದಿಗೂ ಕೂಡ ಭಾರತ ಅಣೆಕಟ್ಟನ್ನು ಕಟ್ಟಿದೆ. ಇದು 30 ವರ್ಷದ ಹಿಂದಿನ ಯೋಜನೆ ಆಗಿರಬಹುದು. ಅದನ್ನು ಈಗ ಭಾರತ ಪೂರ್ಣ ಮಾಡಿರಬಹುದು. ಈಗಿದ್ದರೂ ಕೂಡ ಪಾಕಿಸ್ತಾನ ಇದಕ್ಕೆ ಚಕಾರ ಎತ್ತುತ್ತಾ ಇಲ್ಲ. ಯಾಕೆಂದರೆ ಭಾರತ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಭಾರತದ ಪಾಲಿನ ನೀರನ್ನು ಭಾರತ ಬಳಸ್ಕೊಂಡಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನಾದರೂ ಖ್ಯಾತೆಯನ್ನು ತೆಗೆದಿದ್ದೇ ಆದರೆ ಭಾರತ ಉಳಿದ ನೀರಿಗೂ ಕೂಡ ಕೊಕ್ಕೆ ಹಾಕಬಹುದು. ಈ ಒಂದು ಆತಂಕದಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಮಾರಕವಾಗುವಂಥ ಸಾಧ್ಯತೆಗಳೇ ಹೆಚ್ಚು. ಮಿತ್ರರೇ, ಈ ಇಡೀ ಯೋಜನೆಯ ಬಗ್ಗೆ ನಿಮಗೆ ಏನನ್ಸುತ್ತೆ? ಭಾರತ ಮತ್ತು ಪಾಕಿಸ್ತಾನ ನಡುವೆ 1960ರಲ್ಲಿ ಆದಂತಹ ಈ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಪಾಲನೆ ಮಾಡಬೇಕಾ ಅಥವಾ ಮುರಿದುಕೊಳ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.